الحمد لله والصلاة والسلام على أشرف رسول الله ವೇದಿಕೆಯ ಕೇಂದ್ರಬಿಂದುವಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಸರಳ ಜೀವನವನ್ನು ರೂಢಿಸಿಕೊಂಡು ಎಲ್ಲರೊಂದಿಗೂ ಬೆರೆಸಿಕೊಂಡು ನಾನು ಕೂಡ ಪುತ್ತೂರಿನಿಂದ ಇಲ್ಲಿ ತನಕ ಬಂದದ್ದು ನನ್ನನ್ನು ಸೆಳೆದದ್ದು ಕೂಡ ಅವರ ವ್ಯಕ್ತಿತ್ವ ಅವರ ಏನು ನಾವೇನು ಕೇಳಿದರೂ ಕೂಡ ಕೇಳಿದ್ದು ಅಂತ ಹೇಳಿದರೆ ನಾವು ಇವರ ಕ್ಷೇತ್ರದಲ್ಲಿರುವವರಲ್ಲ ನಾನು ಅದನ್ನು ಮತದಾನದ ಸಂದರ್ಭದಲ್ಲಿ ಹೇಳಬೇಕು ಅಂತೇಳಿ ಕೆಲವರೊಂದಿಗೆ ಮಾತನಾಡುವಾಗ ಅದನ್ನು ಹಂಚಿಕೊಂಡಿದ್ದೆ ನಾವು ಅವರ ಕ್ಷೇತ್ರದಲ್ಲಿರುವವರಲ್ಲ ಬಹಳ ದೂರದಲ್ಲಿರುವವರು ನಮಗೆ ಈ ಸಾಮಾಜಿಕ ಬದುಕಿನಲ್ಲಿ ಇರುವುದರಿಂದಲೇ ಕೆಲವೊಂದು ಮಂದಿ ಈ ಮಂಗಳೂರಿನ ಆರೋಗ್ಯದಲ್ಲಿ ಬಹಳಷ್ಟು ಬೆಳವಣಿಗೆ ಹೊಂದಿರುವಂತಹ ಪ್ರದೇಶ ಇದು ಅವರ ದುಃಖ ಅವರ ಕಷ್ಟ ಹೇಳಿಕೊಂಡು ಕರೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದನ್ನು ನಾವೇ ನಿಭಾಯಿಸ್ತೇವೆ ನಿಭಾಯಿಸಲು ಸಾಧ್ಯವಾಗದ್ದನ್ನು ಯು ಟಿ ಖಾದರ್ರವರೊಂದಿಗೆ ಮಾತನಾಡುತ್ತೇವೆ ಯಾವ ರಾತ್ರಿಯಲ್ಲಿರಲಿ 12 ಗಂಟೆ ರಾತ್ರಿಗೂ ಕೂಡ ಮರಳಿ ಕಾಲ್ ಮಾಡಿ ಅದನ್ನು ಫಾಲೋ ಅಪ್ ಮಾಡಿ ನಮ್ಮ ಹತ್ರ ಕೇಳಿದಂತಹ ಉದಾಹರಣೆ ಇದೆ ಆ ಒಂದು ನಿಷ್ಕಳಂಕ ಕಾಳಜಿ ಸಮಾಜದಲ್ಲಿರುವ ಎಲ್ಲ ಜನರಿಗೂ ಕೂಡ ಈ ಸಾಮಾಜಿಕ ಅವರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವಂತಹ ಆ ಕಾಳಜಿಯಾಗಿದೆ ಯು ಟಿ ಖಾದರ್ ಸರ್ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲೇಬೇಕು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ ಇಲೆಕ್ಷನ್ನ ಕಾವೇರುತ್ತಿದ್ದಂತಹ ಸಂದರ್ಭ ಉಪ್ಪಿನಂಗಡಿಯಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆಗಿದ್ದೆ ಬಹುಶಃ ಜಿಲ್ಲೆಯ ಪ್ರಮುಖ ಮುಸ್ಲಿಂ ಸಮುದಾಯದ ನಾಯಕರೆಲ್ಲರೂ ಕೂಡ ಸೇರಿದಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಒಬ್ಬ ನಾಯಕನ ನಿರ್ಮಾಣ ಸುಲಭದ ಕೆಲಸವಲ್ಲ ಆ ಸಂದರ್ಭದಲ್ಲಿ ಒಂದಿಷ್ಟು ಜಂಜಾಟಗಳಿತ್ತು ಎಲ್ಲರೂ ಕೇಳಿ ಅಂತೇಳಿ ಹೇಳಿದ್ದು ನಾನು ಒಬ್ಬ ನಾಯಕನ ನಿರ್ಮಾಣದಲ್ಲಿ ಒಂದಿಷ್ಟು ತ್ಯಾಗವಿದೆ ಇಡೀ ರಾಜ್ಯಕ್ಕೆ ಸೌಹಾರ್ದತೆಯ ಸಂದೇಶವನ್ನು ನೀಡಬಲ್ಲ ದಿಟ್ಟ ನಾಯಕನೊಬ್ಬನನ್ನು ಉಲ್ಲಾಲದ ಜನತೆ ಈ ರಾಜ್ಯಕ್ಕೆ ನೀಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ಈ ಕ್ಷೇತ್ರದ ಜನರನ್ನು ಅಭಿನಂದಿಸಲೇಬೇಕು ಎರಡನೇದಾಗಿ ಅವರ ಕುಟುಂಬ ತ್ಯಾಗವನ್ನು ಸಹಿಸಿದೆ ಅವರ ಜೊತೆಗಿರುವಂತಹ ತಂಡ ತ್ಯಾಗವನ್ನು ಸಹಿಸಿದೆ ವಿಶೇಷವಾಗಿ ಅವರ ತ್ಯಾಗ ನಮಗೆ ಅರ್ಥವಾಗುವುದೇ ಇಲ್ಲ ನಾವು ಕಾಣೋದು ಕೆಂಪು ಹಾಸನ್ನು ಮಾತ್ರ ರೆಡ್ ಕಾರ್ಪೆಟ್ ಅನ್ನು ಮಾತ್ರ ಆದರೆ ಅವರ ಸಾಮಾಜಿಕ ಬದುಕಿನಲ್ಲಿ ಎಷ್ಟು ಹೊತ್ತು ನಿದ್ರೆ ಮಾಡಿದ್ದಾರೆ ಅಂತ ಕೇಳಿದರೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಎಷ್ಟು ಸಮಯ ಕುಟುಂಬದೊಂದಿಗೆ ಕಳೆದಿದ್ದಾರೆ ಅಂತ ಕೇಳಿದರೆ ಅದು ಕೂಡ ಅವರಿಗೆ ಗೊತ್ತಿರಲಿಕ್ಕಿಲ್ಲ ನಾಯಕನಾಗಿ ಅದೆಲ್ಲವೂ ಕೂಡ ಸಹಿಸಬೇಕಾದದ್ದೇ ಅದು ಅವರ ಜವಾಬ್ದಾರಿಯೂ ಕೂಡ ಇವೆಲ್ಲವನ್ನು ಸಹಿಸಿ ಇವತ್ತು ರಾತ್ರಿ ಬೆಳಗಾಗುವುದರೊಳಗೆ ನಾಯಕನನ್ನು ಮಾಡುವಂತಹ ಕಾಲ ಆದರೆ ಆ ನಾಯಕತ್ವ ಉಳಿಯಲ್ಲ ಅದು ಅದೇ ತಾತ್ಕಾಲಿಕವಾದ ತಕ್ಷಣದಲ್ಲಿಯೇ ಕಳೆದು ಹೋಗುವಂತಹ ನಾಯಕತ್ವ ಆದರೆ ಬೆಳೆದು ಜನರೊಂದಿಗೆ ಬೆರೆತು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಬೇಕಾದ ರೀತಿಯಲ್ಲಿ ಸ್ಪಂದಿಸಿ ಬೆಳೆದಂತಹ ನಾಯಕತ್ವ ಅದರ ಕುರಿತು ಒಂದಿಷ್ಟು ಗುಲ್ಲೆಬ್ಬಿಸಲಿಕ್ಕೆ ಸಾಧ್ಯವಾದರೂ ಕೂಡ ಅದು ನೆಲೆ ನಿಂತೇ ನಿಲ್ತದೆ ಕೆಲಸ ಮಾಡಿದವರಿಗೆ ಒಳಿತು ಮಾಡಿದವರಿಗೆ ಒಳ್ಳೆಯದು ಮಾಡಿದವರು ನೆಲೆ ನಿಂತೇ ನಿಲ್ತಾರೆ ಇವತ್ತು ಇವರೆಲ್ಲರೂ ಕೂಡ ಹೇಳಿದಂತೆ ಈ ರಾಜ್ಯ ಕಂಡ ಧೀಮಂತ ನಾಯಕನಾಗಿ ಈ ರಾಜ್ಯ ಕಂಡ ಶ್ರೇಷ್ಠ ಸ್ಥಾನಕ್ಕೆ ನಮ್ಮ ಯು ಟಿ ಖಾದರ್ ಸರ್ ಅವರು ಬೆಳೆಯಲಿ ಅಂತೇಳಿ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ ಸೌಹಾರ್ದಯುತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಅಭಿನಂದನೆಯ ಜೊತೆಗೆ ಯು ಟಿ ಖಾದರ್ ಅವರ ಬದುಕಿನಲ್ಲಿ ಯಾವ ತತ್ವ ಸಿದ್ಧಾಂತವನ್ನು ಬೆಳೆಸಿಕೊಂಡಿದ್ದಾರೋ ಆ ಸೌಹಾರ್ದತೆಯ ತತ್ವ ಸಿದ್ಧಾಂತಕ್ಕೆ ಅರ್ಥಪೂರ್ಣ ವ್ಯಾಖ್ಯೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಎಲ್ಲ ಧರ್ಮಗಳು ಕೂಡ ಒಂದೇ ಆಶಯವನ್ನು ಹೇಳಿದ್ದು ಅಂತೇಳಿ ನಾನು ಹೇಳಲ್ಲ ಆದರೆ ಎಲ್ಲ ಧರ್ಮಗಳಿಗೂ ವೈವಿಧ್ಯಮಯವಾದ ಆದರ್ಶಗಳು ಆಚಾರ ವಿಚಾರಗಳಿರಬಹುದು ಆದರೆ ಎಲ್ಲ ಧರ್ಮಗಳು ಕೂಡ ದೇಶದಲ್ಲಿರುವ 4,000ಕ್ಕಿಂತಲೂ ಅಧಿಕ ಜಾತಿಗಳೆಲ್ಲವೂ ಕೂಡ ಒಂದು ಆದರ್ಶದಲ್ಲಿ ಒಂದೇ ವಿಚಾರದಲ್ಲಿ ನಿಂತಿದೆ ಅದು ಮಾನವೀಯತೆ ಎನ್ನುವಂತಹ ಆದರ್ಶ ಆ ಮಾನವೀಯತೆಯನ್ನು ಉಳಿಸಿ ಬೆಳೆಸೋಣ ತುಳಸಿದಾಸರು ಹೇಳಿದಂತೆ ದೂದುಕಹೋ ಅವಧೂದುಕಹೋ ಜುಲ್ಹಾಕಹೋ ನನ್ನನ್ನು ಯಾವ ಯಾವ ಜಾತಿಯ ಹೆಸರಿನಲ್ಲಿ ಬೇಕಾದರೂ ಕರೆಯಿರಿ ನನಗೆ ಅದು ವಿಚಾರವಲ್ಲ ನಾನು ಶ್ರೀರಾಮ ಚರಿತೆಯನ್ನು ಬರೆದದ್ದು ಹಬೀಬೋ ಮಾಂಗಕ್ಕೆ ನನ್ನ ಸ್ನೇಹಿತರಿಂದ ಬೇಡಿಕೊಂಡು ಮೇ ಹಿಜಿದ ಮೇರೆ ಹಿಯೋ ಮಸೀದಿಯ ಯಾವ ಚಾಪೆಯಲ್ಲಿ ಮುಸ್ಲಿಂ 5 ಹೊತ್ತು ಹಣೆಯನ್ನಿಟ್ಟು ಸುಜೂದು ಮಾಡ್ತಾನೋ ಅದೇ ಚಾಪೆಯಲ್ಲಿ ಕುಳಿತುಕೊಂಡು ಶ್ರೀರಾಮ ಚರಿತೆಯನ್ನು ಬರೆದು ಶ್ರೀರಾಮನ ಆದರ್ಶವನ್ನು ಈ ದೇಶಕ್ಕೆ ನಾನು ತಿಳಿಸಿಕೊಟ್ಟಿದ್ದೇನೆ ಅಂತ ಹೇಳಿದ ಆ ತುಳಸಿದಾಸರ ಆದರ್ಶ
ತನಗೆ ದೇವಸ್ಥಾನ ನಿರ್ಮಿಸಿ ಕೊಟ್ಟವನಿಗೆ ತನ್ನ ಸ್ವಂತ ಜಾಗದಲ್ಲಿ, ತನಗೆ ಮಸೀದಿ ನಿರ್ಮಿಸಿ ಕೊಟ್ಟವನಿಗೆ ತನ್ನ ಸ್ವಂತ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಿಕ್ಕೆ ಜಾಗ ಕೊಟ್ಟಂತಹ ಉಮರ್ ಖಾಲಿಯ ಆದರ್ಶ, ತನ್ನ ಸಂತತ ಸಹಚಾರಿಯಾಗಿ ತನ್ನ ಜೊತೆಗಿರಿಸಿದ್ದ ಕೋಂದು ನಾಯರ್ ಎನ್ನುವ ನಾಯರ್ ಸಹೋದರನನ್ನು ತನ್ನ ಜೊತೆಗಿರಿಸಿದಂತಹ ಮಂಬ್ರಂ ತಂಗಳ್ರವರ ಆದರ್ಶ, ಈ ಎಲ್ಲಾ ಆದರ್ಶವನ್ನು ಬೆಳೆಸಿಕೊಂಡು ಈ ದೇಶದ ಸೌಹಾರ್ದತೆಗಾಗಿ ಕೊನೆಗೆ ಒಂದು ಸಾಲು ಹೇಳಿ ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಜುನನೊಂದಿಗೆ ಹೇಳಿದಂತಹ ಒಂದು ಮಾತಿದೆ, ಅರ್ಜುನ ನಿನ್ನ ಶತ್ರು ನಿನ್ನ ಮುಂದಿರುವವರಲ್ಲ, ನಿನ್ನ ಶತ್ರು ನಿನ್ನ ಹೃದಯ, ನಿನ್ನ ಮಿತ್ರ ಕೂಡ ನಿನ್ನ ಹೃದಯ. ಯಾವಾಗ ನಿನ್ನ ಹೃದಯದಿಂದ ಜಯಿಸ್ತೀಯೋ ಅವಾಗ ಇಡೀ ಜಗತ್ತನ್ನೇ ಜಯಿಸಲಿಕ್ಕೆ ನಿನಗೆ ಸಾಧ್ಯ. ಯಾವಾಗ ನಿನ್ನ ಹೃದಯವನ್ನು ನಿನಗೆ ಜಯಿಸಲಿಕ್ಕೆ ಸಾಧ್ಯವಿಲ್ವೋ ಅವಾಗ ಇಡೀ ಜಗತ್ತಿನಲ್ಲೇ ಅತಿ ಪರಾಜಿತ ವ್ಯಕ್ತಿ ನೀನಾಗ್ತೀಯ ಅಂತೇಳಿ ಈ ಕಾಣುವ ಜನರು, ಈ ಕಾಣುವ ಉತ್ಸಾಹ, ಅದು ಯು ಟಿ ಖಾದರ್ ಅವರು ಹೃದಯದ ಕದ ತಟ್ಟಿದಕ್ಕಿರುವಂತಹ ಸ್ಪಂದನೆ ಎನ್ನುವ ಮಾತನ್ನು ಹೇಳ್ತಾ ಎಸ್ ಕೆ ಎಸ್ ಎಫ್ನ ವತಿಯಿಂದ, ಸಮಸ್ತ ಕೇರಳ ಜಮೀಯತ್ತುಲ್ ಉಲಮಾದ ಎಲ್ಲಾ ಪೋಷಕ ಘಟಕಗಳ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ. ಮತ್ತು ಯಾವ ಸಂದರ್ಭದಲ್ಲಿಯೂ ಕೂಡ ಈ ಸಮಾಜದ ಕರ್ತವ್ಯದ ನೆಲೆಯಲ್ಲಿ ಅವರೊಂದಿಗೆ ಸಹಾಯ ಕೇಳಿದಾಗ ಸ್ಪಂದಿಸಿದ್ದಕ್ಕೆ ಕೃತಜ್ಞತೆಯನ್ನು ಕೂಡ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾ. ಎಲ್ಲರಿಗೂ ಕೂಡ ನಮಸ್ತೆ.